ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂದರೆ ಬಿ ಎಮ್ ಟಿ ಸಿ ಅವ್ರು ಏನು ಅಂದರೆ ಶಿಶಿಕ್ಷು ತರಬೇತಿ ಅಂದರೆ ಅಪ್ರೆಂಟಿಸ್ ಹುದ್ದೆಗಳಿಗೆ ಒಂದಿಷ್ಟು ಕಾಲ್ಫಾರ್ಮ್ ಮಾಡಿದ್ದಾರೆ ಅದಕ್ಕೋಸ್ಕರ ಏನಪ್ಪ ಅಂದರೆ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡಿರಿ ಫಸ್ಟ್ ಏನು ಹೇಳ್ತಾರೆ ಅಂದರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಶಿಶಿಕ್ಷು ಕಾಯ್ದೆ ಹತ್ತೊಂಬತ್ತು ಅರವತ್ತೊಂದರ ಪ್ರಕಾರ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ತಾಂತ್ರಿಕ ವೃತ್ತಿಗಳಲ್ಲಿ ಪೂರ್ಣಾವಧಿ ಶಿಶಿಕ್ಷು ತರಬೇತಿಗೆ ಅರ್ಹ ಅಭ್ಯರ್ಥಿಗಳಿಂದ ಅಂತರ್ಜಾಲ ಮೂಲಕ ಅರ್ಜಿಗಳನ್ನು ಆವೇನಿಸಲಾಗಿದೆ ಸೊ ನೋಡಿರಿ ಇದೇನು ಅಪ್ರೆಂಟಿಸ್ ಹುದ್ದೆ ಇದೆಯಲ್ಲ ನೀವು ಯಾವ ಥರ ಅಪ್ಲೈ ಮಾಡಬೇಕಂದ್ರೆ ಇಂಟರ್ನೆಟ್ ಮೂಲಕ ಅಂದರೆ ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕು ಅದಕ್ಕೆ ಅವ್ರು ಏನು ಮೆನ್ಷನ್ ಅಂದರೆ ಅಂತರ್ಜಾಲ ಮೂಲಕ ಅಪ್ಲೈ ಮಾಡಬೇಕಂತೇಳಿ ಸೊ ಇದು ನೋಡಿರಿ ಪೂರ್ಣಾವಧಿ ಶಿಶಿಕ್ಷು ತರಬೇತಿ ಇರುತ್ತೆ ಯಾರ್ಯಾರಿಗೆ ಇದೆ ಅಂತೆಲ್ಲ ಕೊಟ್ಟಿದ್ದಾರೆ ಫಸ್ಟ್ ನೋಡಿರಿ ಫಸ್ಟ್ ಬಂದ್ಬಿಟ್ಟು ಮೆಕ್ಯಾನಿಕಲ್ ಡೀಸೆಲ್ ಇದು ಎಷ್ಟು ವರ್ಷ ತರಬೇತಿ ಇರುತ್ತಪ್ಪ ಅಂದರೆ ನಿಮಗೆ ಎರಡು ವರ್ಷ ತರಬೇತಿ ಇರುತ್ತೆ ಯಾರೆಲ್ಲ ಆಯ್ಕೆ ಆಗ್ತಾರೆ ಅಂದರೆ ಯಾರು ಎಸ್ ಎಲ್ ಸಿ ತೇರ್ಗಡೆ ಆಗಿರ್ತಾರಲ್ಲ ಅವ್ರಿಗೆ ಮಾತ್ರ ಆಯ್ಕೆ ಆಗೋವಂಥ ಅವಕಾಶ ಇರುತ್ತೆ ಸೊ ಐಕ್ ನೀವೇನಾದರೂ ಐ ಟಿ ಐ ತೆರ್ಗಡೆ ಆಗಿದ್ದರೆ ನಿಮ್ಗೆ ಒಂದು ವರ್ಷ ಎಸ್ ಎಲ್ ಸಿ ತೇರ್ಗಡೆ ಆಗಿದ್ರೆ ನಿಮಗೆ ಎರಡು ವರ್ಷ ಹಾಗಾಗಿ ಅಪ್ರೆಂಟಿಸ್ಶಿಪ್ ಚೇಂಜ್ ಆಗುತ್ತೆ ನೋಡಿರಿ ಎಸ್ ಎಲ್ ಸಿ ಆಗಿದ್ದರೆ ಎರಡು ವರ್ಷ ಐ ಟಿ ಆಗಿದ್ದರೆ ಒಂದು ವರ್ಷ ಸೊ ಈ ಮೆಕ್ಯಾನಿಕಲ್ ಡೀಸೆಲಲ್ಲಿ ಎಷ್ಟು ಹುದ್ದೆಗಳಿವೆ ಅಂದರೆ ಎರಡು ನೂರ ಐವತ್ತು ಹುದ್ದೆಗಳಿವೆ ಅದೇ ಥರನಾಗಿ ಫಿಟರಲ್ಲಿ ನಿಮ್ಗೆ ಎಷ್ಟು ಹುದ್ದೆಗಳಿವೆ ಅಂದರೆ ಐವತ್ತು ಹುದ್ದೆಗಳಿವೆ ಇಲ್ಲಿ ಕೂಡ ಏನಾದರೂ ಎಸ್ ಎಲ್ ಸಿ ತೇರ್ಗಡೆ ಆಗಿದ್ರೆ ಅಂದರೆ ಎಸ್ ಎಲ್ ಸಿ ಪಾಸಾಗಿದ್ದರೆ ನಿಮಗೆ ಎರಡು ವರ್ಷ ತರಬೇತಿ ಇರುತ್ತೆ ಅದೇ ಥರನೇ ನೀವೇನಾದರೂ ಐ ಟಿ ಐ ಆಗಿದ್ರೆ ನಿಮಗೆ ಒಂದು ವರ್ಷ ತರಬೇತಿ ಇರುತ್ತೆ ಅದೇ ಥರನಾಗೆ ವಯೋಮಿತಿ ನೋಡಿರಿ ವಯೋಮಿತಿ ಏನಪ್ಪ ಅಂದರೆ ನಿಮಗೆ ಕನಿಷ್ಠ ಅರವತ್ತು ವರ್ಷ ತುಂಬಿರಬೇಕು ಗರಿಷ್ಠ ಇಪ್ಪತ್ತಾರು ವರ್ಷ ಮೀರಿರಬಾರ್ದು ಯಾವ ದಿನದ ಯಾವ ದಿನಾಂಕದ ಪ್ರಕಾರ ಅಂದರೆ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ನಿಮಗೇನಪ್ಪ ಅಂದರೆ ಕನಿಷ್ಠ ಎಷ್ಟಾಗಿರ್ಬೇಕಂದ್ರೆ ಹದಿನಾರು ವರ್ಷ ಆಗಿರಬೇಕು ಗರಿಷ್ಠ ಇಪ್ಪತ್ತಾರು ವರ್ಷ ಮೀರಿರಬಾರ್ದು ವಿದ್ಯಾರ್ಥಿ ಏನಿದೆ ನೋಡಿರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅಥವಾ ಐ ಟಿ ಐ ಮೆಕ್ಯಾನಿಕಲ್ ಡೀಸೆಲ್ ಹಾಗೂ ಪಿಟರ್ ವೃತ್ತಿಯಲ್ಲಿ ಉತ್ತೀರ್ಣರಾಗಿರಬೇಕು ಅಂದರೆ ನೀವು ಎಸ್ ಎಲ್ ಸಿ ಪಾಸಾಗಿರಬೇಕು ಅಥವಾ ಎಸ್ ಎಲ್ ಸಿ ಬಿಟ್ಟು ನೀವೇನಾದರೂ ಐ ಟಿ ಐ ಮಾಡಿದರೆ ಅಲ್ಲಿ ನೀವು ಮೆಕ್ಯಾನಿಕಲ್ ಡೀಸೆಲ್ ಅಥವಾ ಫಿಟರ್ ವೃತ್ತಿಯಲ್ಲಿ ಉತ್ತೀರ್ಣರಾಗಿರಬೇಕು ತರಬೇತಿ ಭತ್ತೆ ಏನು ತರಬೇತಿ ಭತ್ತೆ ಕೊಡ್ತಾರೆ ಅಂದರೆ ಸ್ಟೈಫಂಡ್ ಏನು ಕೊಡ್ತಾರೆ ಅಂತ ಆಯ್ಕೆಗೊಂಡ ಶಿಶಿಕ್ಷು ಅಭ್ಯರ್ಥಿಗಳಿಗೆ ಈ ಕೆಳಗಂಡಂತೆ ಮಾನಸಿಕ ಮಾಸಿಕ ತರಬೇತಿ ಭತ್ತೆ ನೀಡಲಾಗುವುದು ಸೊ ನೋಡಿರಿ ಯಾರು ಆಯ್ಕೆ ಆಗಿರ್ತಾರಲ್ಲ ಅಂಥವ್ರು ಏನು ಮಾಡ್ತಾರಪ್ಪ ಅಂದರೆ ನಿಮಗೆ ಪ್ರತಿ ತಿಂಗಳಿಗೆ ಎಷ್ಟು ಮಾಸಿಕ ಬರ್ತೆ ಕೊಡ್ತಾರಂದರೆ ನೀವೇನಾದರೂ ಎಸ್ ಎಸ್ಸಿಂದ ಎಸ್ ಎಸ್ ಪಾಸ್ ಪಾಸಾಗಿದ್ದರೆ ನಿಮಗೆ ಪ್ರತಿ ತಿಂಗಳು ಎಷ್ಟು ಕೊಡ್ತಾರಪ್ಪ ಅಂದರೆ ಅಮೌಂಟು ಸ್ಟೈಫಂಡ್ ಅಂತೇಳಿ ಆರು ಸಾವಿರ ರೂಪಾಯಿ ಕೊಡ್ತಾರೆ ಐ ಟಿ ಐ ತೆರೆಗಡೆ ಆದವ್ರಿದ್ದರೆ ನಿಮಗೆ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಕೊಡ್ತಾರೆ ಅದೇ ಥರ ಅರ್ಜಿಗಳನ್ನು ಯಾವ ಥರ ಸಲ್ಲಿಸಬೇಕಂತ ಹೇಳ್ತಿದ್ದಾರೆ ನೋಡ್ರಿ ಅಭ್ಯರ್ಥಿಗಳು ಅಂತರ್ಜಾಲ ಪೋರ್ಟಲ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಅಪ್ರೆಂಟಿಶಿಪ್ ಇಂಡಿಯಾ ಡಾಟ್ ಜಿ ಒ ಡಾಟ್ ಇನ್ನಲ್ಲಿ ಸಲ್ಲಿಸಿರುವ ಅರ್ಜಿಯ ಪ್ರತಿಯೊಂದಿಗೆ ಇತ್ತೀಚಿನ ಎರಡು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಮತ್ತು ಸಂಬಂಧಪಟ್ಟ ಎಲ್ಲ ಮೂಲ ದಾಖಲಾತಿಗಳಾದ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಆಧಾರ್ ಕಾರ್ಡ್ ಆಧಾರ್ ಲಿಂಕ್ ಬ್ಯಾಂಕ್ ಖಾತೆಯ ಪ್ರತಿ ಐ ಟಿ ಐತೆಗಡೆ ಹೊಂದಿದ್ದಲ್ಲಿ ಅದರ ಮೂಲ ಅಂಕಪಟ್ಟಿಯೊಂದಿಗೆ ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೆರಡರಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಐದು ಗಂಟೆ ಬೆಂಗಳೂರು ನಹಾ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ತರಬೇತಿ ಕೇಂದ್ರ ಎರಡನೇ ಮಹಡಿ ಶಾಂತಿನಗರ ಬಸ್ ನಿಲ್ದಾಣ ಬೆಂಗಳೂರು ಇಲ್ಲಿ ಖುದ್ದಾಗಿ ಮೂಲ ದಾಖಲಿ ದಾಖಲಾತಿಗಳ ಪರಿಶೀಲನೆಗೆ ಹಾಜರಾಗತಕ್ಕದ್ದು ಹಾಗೂ ಮೂಲ ದಾಖಲಾತಿಗಳ ಒಂದು ಸೆಟ್ ಜೆರಾಕ್ಸ್ ಪ್ರತಿಗಳನ್ನು ಸಹ ತರುವುದು ಅಪೂರ್ಣ ಅಥವಾ ವಿಳಂಬವಾಗಿ ಸಲ್ಲಿಸುವ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸಲಾಗಲ್ಲ ಸೊ ನೋಡ್ರಿ ನೀವೇನು ಮಾಡಬೇಕಂದ್ರೆ ನೀವು ಫಸ್ಟು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಅಪ್ರೆಂಟಿಶಿಪ್ ಇಂಡಿಯಾ ಗೌರ್ಮೆಂಟ್ ಡಾಟ್ ಇನ್ ಒಳಗೆ ನೀವು ಏನು ಮಾಡಬೇಕಪ್ಪ ಅಂದರೆ ಅಪ್ರೆಂಟಿಸ್ ಹುದ್ದೆಗೆ ನೀವು ಫಸ್ಟು ರುಜಿಸ್ಟ್ರೇಷನ್ ಮಾಡಬೇಕು ಎಲ್ಲಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಅಪ್ರೆಂಟಿಶಿಪ್ ಇಂಡಿಯಾ ಡಾಟ್ ಅಪ್ರೆಂಟಿಶಿಪ್ ಇಂಡಿಯಾ ಡಾಟ್ ಜಿ ಓ ಡಾಟ್ ಇನ್ ಇಲ್ಲೇನು ಮಾಡಬೇಕಂದ್ರೆ ಫಸ್ಟ್ ನೀವು ಅಪ್ರೆಂಟಿಸ್ ಹುದ್ದೆಗೆ ರಿಜಿಸ್ಟ್ರೇಷನ್ ಮಾಡಬೇಕು ಅದ್ರ ಜೊತೆಗೆ ಏನು ಮಾಡಬೇಕಪ್ಪ ಅಂದರೆ ಅದು ರಿಜಿಸ್ಟ್ರೇಷನ್ ಆದಮೇಲೆ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೋಬೇಕು ರೀಸೆಂಟಾಗಿರೋದು ಜೊತೆಗೆ ಏನು ಮಾಡಬೇಕಂದ್ರೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಮೇಲೆ ಈಗಿರುವಂಥ ಜಾತಿ ಮತ್ತು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಜೊತೆಗೆ ಆಧಾರ್ ಕಾರ್ಡ್ ಆಮೇಲೆ ಆಧಾರ್ ಲಿಂಕ್ ಆಗಿರುವಂಥ ಬ್ಯಾಂಕ್ ಬ್ಯಾಂಕ್ ಪಾಸ್ಬುಕ್ ಜೊತೆಗೆ ಏನಪ್ಪಾ ಅಂದರೆ ನೀವೇನಾದರೂ ಐ ಟಿ ಐ ಪಾಸಾಗಿದ್ದರೆ ಐ ಟಿ ಐ ಮಾರ್ಕ್ಸ್ ಕಾರ್ಡ್ ತೊಗೊಂಡು ದಿನಾಂಕ ಯಾವ ದಿನಾಂಕಕ್ಕೆ ಹೋಗಬೇಕಪ್ಪ ಅಂದರೆ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೆರಡರಂದು ಎಲ್ಲಿ ಹೋಗ್ಬೇಕಂದ್ರೆ ಬೆಳಗ್ಗೆ ಹತ್ತು ಗಂಟೆಯಿಂದ ನಿಮ್ಗೆ ಸಂಜೆ ಐದು ಗಂಟೆ ಒಳಗೆ ಎಲ್ಲಿ ಹೋಗಬೇಕಂದ್ರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ತರಬೇತಿ ಕೇಂದ್ರ ಎರಡನೇ ಮಹಡಿ ಶಾಂತಿನಗರ್ ಬಸ್ ನಿಲ್ದಾಣ ಬೆಂಗಳೂರು ಅಲ್ಲಿ ನೀವು ಏನು ಹೋಗಬೇಕಂದ್ರೆ ಖುದ್ದಾಗಿ ಹೋಗಿ ಮೂಲ ದಾಖಲಿತಗಳ ಪ್ರಶ್ನೆಗೆ ಹಾಜರಾಗಬೇಕು ಸೊ ನೀವು ಇನ್ ಕೇಸ್ ಅಪೂರ್ಣ ಅಥವಾ ವಿಳಂಬವಾಗಿ ಏನಾದರೂ ಅರ್ಜಿ ಸಲ್ಲಿಸಿದರೆ ಅವ್ರನ್ನ ಪರಿಗಣಿಸೋದಿಲ್ಲ ಸೊ ನೋಡಿರಿ ನಿಮಗೆ ಯಾವ ದಿನಾಂಕಕ್ಕೆ ಹೋಗಬೇಕಂದ್ರೆ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಹೋಗಬೇಕಾಗತ್ತೆ ಅದೇ ಥರನಾಗಿ ಅರ್ಜಿ ಸಲ್ಲಿಸುವ ವಿಧಾನಗಳು ನೋಡಿರಿ ಮತ್ತು ಸೂಚನೆಗಳು ಏನು ಹೇಳಿದ್ದಾರೆ ಅಂದರೆ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ನಿರ್ದೇಶನಾಲಯ ನವದೆಹಲಿ ಶಿಶುಕ್ತ ತರಬೇತಿ ಪಡೆಯಲು ಇಚ್ಛಿಸುವ ಅಭ್ಯರ್ಥಿಗಳು ಅಂತರ್ಜಾಲ ಪೋರ್ಟಲ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಅಪ್ರೆಂಟಿಶಿಪ್ ಇಂಡಿಯಾ ಡಾಟ್ ಜಿ ಒ ಡಾಟ್ ಇನ್ನಲ್ಲಿ ನೋಂದಣಿ ಹೊಂದಿ ನೋಂದಣಿಗೊಳಿಸಿದ್ದಲ್ಲಿ ಮಾತ್ರ ಅವರುಗಳು ನಿಯೋಜಿಸಬೇಕೆಂದು ನಿರ್ದೇಶಿಸಿರುವುದರಿಂದ ಅಭ್ಯರ್ಥಿಗಳು ಸದರಿ ಪೋರ್ಟಲ್ನಲ್ಲಿ ನೋಂದಣಿಗೊಳಿಸುವುದು ಕಡ್ಡಾಯವಾಗಿದೆ ಸೊ ಆಗಲೇ ಹೇಳ್ದಂಗೆ ನೀವೇನು ಮಾಡಬೇಕಪ್ಪ ಅಂದರೆ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ನಿರ್ದೇಶನಾಲಯ ಮತ್ತು ಶಿಶುಕ್ತಿ ತರಬೇತಿ ಕೊಡ್ತಾರಪ್ಪ ಯಾವುದ್ರೊಳಗೆ ಕೊಡ್ತಾರೆ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಅಪ್ರೆಂಟಿಸಿಪ್ ಡಾಟ್ ಜಿ ಒ ಡಾಟ್ ಒಳಗೆ ನಿಮ್ಗೇನು ಮಾಡ್ತಾರೆ ಅಂದರೆ ಶಿಶುಕ್ತ ತರಬೇತಿನ ಕೊಡ್ತಾರೆ ನೀವು ಇನ್ ಕೇಸ್ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂದರೆ ಫಸ್ಟು ಅದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಯಾರು ರಿಜಿಸ್ಟ್ರೇಷನ್ ಮಾಡ್ತಾರಲ್ಲ ಅಂಥವ್ರಿಗೆ ಮಾತ್ರ ಎಲಿಜಿಬಲ್ ಆಗ್ತೀರಾ ನೆಕ್ಸ್ಟ್ ನೋಡಿರಿ ಅಭ್ಯರ್ಥಿಗಳು ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸುವಾಗ ಅವರ ಹೆಸರು ತಂದೆ ಹೆಸರು ತಾಯಿ ಹೆಸರು ವಿಳಾಸ ಹುಟ್ಟಿದ ದಿನಾಂಕ ವಿದ್ಯಾರ್ಹತೆ ಜಾತಿ ಗುಂಪು ಅಪೇಕ್ಷಿತ ವೃತ್ತಿಯ ಮಾಹಿತಿಯನ್ನು ಸ್ಪಷ್ಟವಾಗಿ ನಮೂದಿಸಬೇಕಾಗ್ತದೆ ಅಭ್ಯರ್ಥಿಗಳು ತಮ್ಮ ಪಾಸ್ಪೋರ್ಟ್ ಅಳತೆ ಇತ್ತೀಚಿನ ಭಾವಚಿತ್ರ ಅಭ್ಯರ್ಥಿಯ ಸಹಿ ಎಸ್ ಎಸ್ ಎಲ್ ಸಿ ಮತ್ತು ಐ ಟಿ ಐ ಅಂಕಪಟ್ಟಿಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಸೊ ನೋಡಿರಿ ನೀವೇನು ಮಾಡಬೇಕಂದ್ರೆ ನೀವು ಇತ್ತೀಚಿಗಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಜೊತೆಗೆ ಸಹಿ ಮತ್ತು ಎಸ್ ಎಲ್ ಸಿ ಮತ್ತು ಐ ಟಿ ಎ ಮಾರ್ಕ್ಸ್ ಕಾರ್ಡ್ನ ಏನು ಮಾಡಬೇಕಪ್ಪ ಅಂದರೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ವಿದ್ಯಾರ್ಥಿ ಆಯ್ಕೆ ಮಾಡುವಾಗ ಹತ್ತನೇ ತರಗತಿ ಎಂದು ಅಥವಾ ಐ ಟಿ ಐ ತೆರಗಡೆ ಹೊಂದಿದಲ್ಲಿ ಐ ಟಿ ಐ ಎಂದು ಆಯ್ಕೆ ಮಾಡುವುದು ಇದನ್ನು ಹೊರಿದುಪಡಿಸಿ ಬೇರೆ ಯಾವುದೇ ವಿದ್ಯಾರ್ಥಿ ವಿದ್ಯಾರ್ಥಿಯನ್ನು ನಮೂದಿಸಬಾರದು ಸೊ ನೋಡಿರಿ ನಿಮ್ಮ ವಿದ್ಯಾರ್ಥಿ ಏನಿರುತ್ತಲ್ಲ ಅದನ್ನು ಕೊಡಬೇಕಾಗುತ್ತೆ ಇನ್ ಕೇಸ್ ನೀವು ಬರೀ ಎಸ್ ಎಲ್ ಸಿ ಪಾಸಾಗಿದ್ದರೆ ಎಸ್ ಎಲ್ ಸಿ ಅಂತ ಕೊಡಬೇಕಾಗುತ್ತೆ ಅಥವಾ ನೀವು ಎಸ್ ಎಲ್ ಸಿ ಮಾಡಿ ಐ ಟಿ ಐ ಮಾಡಿದರೆ ಅಲ್ಲಿ ನೀವು ಐ ಟಿ ಐನೇ ಮೆನ್ಷನ್ ಮಾಡಬೇಕು ಎಸ್ ಎಸ್ ಎಲ್ ಸಿ ಮೆನ್ಷನ್ ಮಾಡೋಂಗಿಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಐ ಟಿ ಐ ತೇರ್ಗಡೆ ಹೊಂದಿರುವ ಅಭ್ಯರ್ಥಿಗಳು ಅವರು ಆಯ್ಕೆ ಮಾಡೋ ವೃತ್ತಿಯಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಮಾತ್ರ ಅವರಿಗೆ ಶುಶುಕ್ಸುಕ ಇದೆ ಹತ್ತೊಂಬತ್ತು ನೂರ ಅರವತ್ತೊಂದರ ಪ್ರಕಾರ ತರಬೇತಿ ಅವಧಿಯಲ್ಲಿ ರಿಯಾಯಿತಿ ಪಡೆಯಲು ಅರ್ಹರಾಗಿರ್ತಾರೆ ಉದಾಹರಣೆಗೆ ಫಿಟರ್ ವೃತ್ತಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಫಿಟರ್ ವೃತ್ತಿಯಲ್ಲೇ ಐ ಟಿ ಐ ತೆರಗಟನೆ ಹೊಂದಿರಬೇಕು ಸೊ ನೋಡಿರಿ ನೀವೇನು ಐ ಟಿ ಐ ಮಾಡಿದಿರಲ್ಲ ಯಾವ ಟ್ರೇಡಿಗೆ ಅಥವಾ ಯಾವ ವೃತ್ತಿ ಕರೆದಿದ್ದಾರಲ್ಲ ಅದೇ ವೃತ್ತಿಯಲ್ಲಿ ನೀವೇನಂದರೆ ಐ ಟಿ ಐನ ಪಡೆದಿರಬೇಕು ಅಂಥವ್ರು ಮಾತ್ರ ಏನಂದರೆ ಎಲಿಜಿಬಲ್ ಆಗ್ತೀರಾ ಸೊ ಬೇರೆ ಟ್ರೇಡ್ನವರು ಅಂದರೆ ಎಲೆಕ್ಟ್ರಿಷಿಯನ್ ಇಂಥವರು ಎಲಿಜಿಬಲ್ ಆಗಲ್ಲ ಅಭ್ಯರ್ಥಿಯು ಆಧಾರ್ ಲಿಂಕ್ ಬ್ಯಾಂಕ್ ಖಾತೆ ಸಂಖ್ಯೆ ಐ ಎಫ್ ಎಸ್ ಸಿ ಕೋಡ್ ಮತ್ತು ಬ್ಯಾಂಕ್ ಖಾತೆಗೆ ಸಂಬಂಧಿಸಿದ ವಿಶ್ ಇತರ ವಿವರಗಳನ್ನು ಸ್ಪಷ್ಟವಾಗಿ ನಮೂದಿಸಬೇಕಾಗುತ್ತದೆ ಅಭ್ಯರ್ಥಿಗಳಿಗೆ ತರಬೇತಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಪೋರ್ಟಲ್ ಅಥವಾ ವೆಬ್ಸೈಟ್ ಮೂಲಕ ನೇರವಾಗಿ ಅವರ ಇಮೇಲ್ ಐ ಡಿಗೆ ಕಳುಹಿಸಲಾಗುವುದರಿಂದ ಅಭ್ಯರ್ಥಿಗಳು ಅವರ ಸ್ವತಃ ಇಮೇಲ್ ಐ ಡಿ ಮತ್ತು ಮೊಬೈಲ್ ಸಂಖ್ಯೆಯನ್ನು ವೆಬ್ಸೈಟ್ನಲ್ಲಿ ಕಡ್ಡಾಯವಾಗಿ ನಮೂದಿಸಬೇಕು ಅಥವಾ ನೀಡಬೇಕು ಸೊ ನೋಡಿರಿ ಏನು ಮಾಡ್ತಾರೆ ಅಂದರೆ ನಿಮಗೆ ನೇರವಾಗಿ ಇಮೇಲ್ ಐ ಡಿಗೆ ಏನು ಕಳಿಸ್ತಾರೆ ಅಂದರೆ ಪೋರ್ಟಲ್ ಮತ್ತು ವೆಬ್ಸೈಟ್ ಮಾಹಿತಿಯನ್ನು ಕಳಿಸ್ತಾರೆ ಹಾಗಾಗಿ ನೀವೇನಂದರೆ ನಿಮ್ಮ ಸ್ವಂತ ಇಮೇಲ್ ಐ ಡಿ ಮತ್ತು ಮೊಬೈಲ್ ಸಂಖ್ಯೆಯನ್ನು ಹೊಂದಬೇಕಾಗುತ್ತೆ ಅದನ್ನೇನಪ್ಪ ಅಂದರೆ ಇಮೇಲ್ ಐ ಡಿ ಮತ್ತು ಮೊಬೈಲ್ ಸಂಖ್ಯೆಯನ್ನು ವೆಬ್ಸೈಟಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಅಭ್ಯರ್ಥಿಗಳು ವೆಬ್ಸೈಟ್ನಲ್ಲಿ ತರಬೇತಿ ಪಡೆಯುವ ಸಂಸ್ಥೆ ಬಿ ಟಿ ಪಿ ಎಸ್ಟಾಬ್ಲಿಷ್ಮೆಂಟ್ ಆ್ಯಂಡ್ ಬೇಸಿಕ್ ಟ್ರೈನಿಂಗ್ ಪ್ರೊವೈಡರ್ ಆಯ್ಕೆ ಮಾಡುವಾಗ ಬೆಂಗಳೂರು ಮೆಟ್ರೋ ಮೆಟ್ರೋಪೊಲಿಟನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನನ್ನು ಆಯ್ಕೆ ಮಾಡಿಕೊಳ್ಳುವುದು ಸೊ ನೋಡಿರಿ ನೀವೇನಂದರೆ ಯಾವ ಥರ ನೀವು ಅರ್ಜಿ ಸಲ್ಲಿಸಿರ್ತೀರಲ್ಲ ಅಲ್ಲಿ ನಿಮ್ಗೆ ಏನು ಕೇಳ್ತಾರೆ ಅಂದರೆ ತರಬೇತಿ ಪಡೆಯುವ ಸಂಸ್ಥೆ ಮತ್ತು ಬಿ ಟಿ ಪಿ ಬಿ ಟಿ ಪಿ ಅಂದರೆ ಬೇಸಿಕ್ ಟ್ರೈನಿಂಗ್ ಪ್ರೊವೈಡರ್ ಸೊ ತರಬೇತಿ ಪಡೆಯುವ ಸಂಸ್ಥೆ ಅಂದರೆ ಎಸ್ಟಾಬ್ಲಿಷ್ಮೆಂಟು ಬಿ ಟಿ ಪಿ ಅಂದರೆ ಏನಪ್ಪಾ ಅಂದರೆ ಬೇಸಿಕ್ ಟ್ರೈನಿಂಗ್ ಪ್ರೊವೈಡರ್ ಅಲ್ಲಿ ನೀವೇನು ಮಾಡ್ಬೇಕಂದ್ರೆ ಬ್ಯಾಂಗ್ಳೂರ್ ಮೆಟ್ರೋಪೊಲಿಟನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನನ್ನು ಆಯ್ಕೆ ಮಾಡಬೇಕಾಗುತ್ತೆ ಸೊ ನೋಡಿರಿ ವೆಬ್ಸೈಟಲ್ಲಿ ನೀವೇನಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಅಪ್ರೆಂಟಿಶಿಪ್ ಡಾಟ್ ಜಿ ಓ ಡಾಟ್ ಇನ್ನಲ್ಲಿ ನೀವೇನು ಅರ್ಜಿ ಹಾಕ್ತಿರ್ತೀರಲ್ಲ ಅವಾಗ ನಿಮಗೆ ಏನು ಕೇಳ್ತಾರಪ್ಪ ಅಂದರೆ ತರಬೇತಿ ಪಡೆಯುವ ಸಂಸ್ಥೆ ಮತ್ತು ಬೇಸಿಕ್ ಟ್ರೈನಿಂಗ್ ಪ್ರೊವೈಡರ್ ಕೇಳಿದಾಗ ನೀವೇನು ಸೆಲೆಕ್ಟ್ ಮಾಡಬೇಕಂದ್ರೆ ಬ್ಯಾಂಗ್ಳೂರ್ ಮೆಟ್ರೋಪೊಲಿಟನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ನೆಕ್ಸ್ಟು ಒಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ ಸೊ ನೋಡಿರಿ ಇದೇನಪ್ಪ ಅಂದರೆ ಇವತ್ತಿನ ಉದ್ಯೋಗವಾರ್ತೆ ಇನ್ ಕೇಸ್ ನಿಮಗೆ ಈ ನೋಟಿಫಿಕೇಶನ್ ಎಲ್ಲ ಏನಾದರೂ ಡೌಟ್ ಇದ್ದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಏನು ಮಾಡಿರ್ತೀವಪ್ಪ ಅಂದರೆ ಈ ನೋಟಿಫಿಕೇಷನ್ ಡಿಸ್ಕ್ರಿಪ್ಷನ್ ಲಿಕ್ ಲಿಂಕ್ ಕೊಟ್ಟಿರ್ತೀವಿ ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನಿಮಗೆ ಏನಂದರೆ ಈ ನೋಟಿಫಿಕೇಷನ್ ಸಿಗುತ್ತೆ ಅಲ್ಲಿ ನೀವು ಏನು ಮಾಡ್ಬೋದು ಅಂದರೆ ಓದಿ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊಬೋದು ಸೊ ನೆಕ್ಸ್ಟ್ ಉದ್ಯೋಗ ವಾರ್ತೆಯಲ್ಲಿ ಇನ್ನೊಂದು ಉದ್ಯೋಗ ವಾರ್ತೆನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು